ಹಲೋ ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ಆರಾಮಿದ್ದೀರಲ್ಲ? ಬಹಳ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಹುಡುಗ, ನಿಮ್ಮ ಆಶೀರ್ವಾದದಿಂದ. ಅಯ್ಯಯ್ಯೋ, ಹಾಗೇನಿಲ್ಲ, ಒಂದೂವರೆ ತಾಸಿಂದ ಒಂದು ಸೆಕೆಂಡ್ ಬಿಟ್ಟಿಲ್ಲ ಆ ತರ ಕಾಲ್ ಮಾಡ್ತಿದ್ದೀನಿ ಹುಡುಗ. ಅಯ್ಯೋ ಪಾಪ, ಇದೇ ಮೊದಲೇ ಸರಿ ಕರೆ ಮಾಡಿದ್ದ? ನೀವು ಸಂತೋಷವಾಗಿದ್ದೀರ? ಬಹಳ ಬಹಳ ಚೆನ್ನಾಗಿದ್ದೀನಿ. ನಿಮ್ಮ ನಿಮ್ಮಂತವ್ರ ಹಾರೈಕೆ. ನಮ್ಮಂತರ ಆರೈಕೆ ಅಲ್ಲ ಹುಡಿಯ, ನಿಮ್ಮ ಒಂದು ಮಾತಿನಿಂದ ನಮ್ಮಂತರ ಎಷ್ಟೋ ಜೀವಗಳು ಬದುಕಿದ ಹುಡಿಯ, ನಮ್ಮಂತರ ಎಷ್ಟೋ ಜೀವಗಳು ಬದುಕಿದವು, ಉಸಿರಾಡ್ತಾ ಇದಾವು. ಒಂದು ವರ್ಷದಿಂದ ನಿಮ್ಮ ನೀವು ಜೀವನೇ ನನಗೆ ಕೊಟ್ಟಿದ್ದೀರಿ. ಆ ರೀತಿಯ ಫ್ಯಾನ್ ಆಗಿ ನಿಮಗೆ ನೀವೇ ನಮ್ಮ ದೇವರು ಅಂತಕ್ಕಂತ ರೀತಿಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ದೊಡ್ಡತನ ಅಷ್ಟೆ, ನಮ್ದೇನಿದೆ ಭಗವಂತ ನೋಡಿ. ನಿಮ್ಮ ಮಾತನ್ನು ಕೇಳಿ ಅದನ್ನ ಮನಸ್ಸಿಗೆ ತಗೊಂಡು ತಿದ್ದುಕೊಳ್ಬೇಕು ಅಥವಾ ಅದು ನಿಮ್ಮ ದೊಡ್ಡತನ. ಹೇಳೋರು ಈ ಸಮಾಜದಲ್ಲಿ ನನ್ನಂತವ್ರು ಸಾವಿರ ಜನ ಇದ್ದಾರೆ, ಬಟ್ ಕೇಳುವ ಮನಸ್ಸು ನಿಮ್ಮ ದೊಡ್ಡ ಮನಸ್ಸದು. ನೀವು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನು ಇವತ್ತು ನಾನು ನಿಜವಾಗ್ಲೂ ತುಂಬಾ ಅದೃಷ್ಟವಂತ. ನನ್ನ ಜೀವನನೇ ಸಾರ್ಥಕ ಆಯ್ತು ಅನಿಸ್ತಾ ಇತ್ತು. ನಾನು ನಿಮ್ ಕೈಯಲ್ಲಿ ಒಂದು ಸತ್ತಿನಾದ್ರೂ ಮಾತಾಡ್ಬೇಕು ಬದುಕಿರೋವಾಗಿ ಅಂತ ಬಹಳ ಆಸೆ ಪಡ್ತಾ ಇದ್ದೆ. ಆಕ್ಚುಲಿ 2023 ಜನವರಿ 9 ತಾರೀಕಿನಿಂದ ನಿಮ್ಮನ್ನ ನಾನು ಫಾಲೋ ಮಾಡ್ತಾ ಇರೋಣ. ಡೇಟ್ ಎಲ್ಲ ನೆನ್ಪಿಟ್ಕೊಂಡಿದ್ದೀರಿ? ಹೌದು, ಅವತ್ತು ನನ್ನ ಜೀವನದ ಒಂದು ಘೋರವಾಗಿರ್ತಕ್ಕಂತ ಜೀವನ ಅವತ್ತು ನನ್ನ ಅವತ್ತಿನ 2023 9 ತಾರೀಕು ರಾತ್ರಿ 10 ನನ್ನ ಜೀವನ ದೊಡ್ಡ ಘೋರವಾದ ದುರಂತ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದೆ ಗುರುಗಳೇ. ಅಯ್ಯೋ, ಒಂದು ಲೆಕ್ಕಾಚಾರದಲ್ಲಿ ನೀವು ಅವತ್ತು ರಾತ್ರಿಯಿಂದ ನಾನು ನನ್ನ ಜೀವಕ್ಕೆ ನೀವು ಸಂಜೀವಿನಿ. ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಈ ರಾತ್ರಿ 3-4 ತನಕ ನಾನು ಮಲಗೋದಿಲ್ಲ. 4 ಆದ್ರೂ ಅಥವಾ 5 ಆದ್ರೂ ಅಲ್ಲಿ ತನಕಲ್ಲೂ ಕೂಡ ನಿಮ್ ಕಾರ್ಯಕ್ರಮ ನೋಡ್ತಾನೆ ಇರ್ತೀನಿ. ಒಟ್ಟು ನಿಮ್ ವಾಯ್ಸ್ ಕೇಳ್ತಾನೆ ನಾ ಮಲಗ್ತಾ ಇದ್ದೀನಿ ಅವತ್ತಿನಿಂದ ಇವತ್ತಿನ ತನಕಲ್ಲೂ ಕೂಡ. ನಾನೇನು ಹೇಳಿ ನಿಮಗೆ, ಭಗವಂತ ನಿಮಗೇನೇ ಕಷ್ಟ ಇದ್ದರೂ ಪಾಪ ನೆಮ್ಮದಿಯ ಜೀವನ ನಿಮಗೆ ಕೊಡಲಿ. ನಾನು ತುಂಬ ದೊಡ್ಡ ಮಾತಾಡಿದ್ರಿ, ನಾವು ಅದಕ್ಕೆ ಯೋಗ್ಯರು ಇಲ್ಲಿ ಹೋಗುತ್ತಿಲ್ಲ. ಆದರೆ ನಿಮ್ಮಂಥವರು ನಿಮ್ಮ ಬದುಕಿನ ನೆಮ್ಮದಿಗೆ ಎಲ್ಲೋ ಒಂಚೂರು ನಮ್ಮದೊಂಚೂರು ಚಿಕ್ಕ ಪಾಲಿದೆ ಎಂದಾಗ ನೀವು ಅದನ್ನು ಹೇಳ್ತಿರಲ್ಲ, ಈ ಒಂದು ದೊಡ್ಡವರಾದರೂ ಕೂಡ ನೀವು ಅದನ್ನು ಶರಣಾಗತಿಯಾಗಿ ಹೇಳ್ತಿರಲ್ಲ, ಅದು ನಿಮ್ಮ ದೊಡ್ಡತನ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಿಜವಾಗ್ಲೂ ನಾನು ಆಂಜನೇಯ ಸ್ವಾಮಿ ಭಕ್ತ. ಪರಮಾತ್ಮ ಸಂಕಷ್ಟದಲ್ಲಿದ್ದಾಗ ಅವನು ಡೈರೆಕ್ಟ್ ಆಗಿ ಬಂದ ನನ್ನ ಹತ್ರ ಮಾತಾಡಕ್ ಆಗಲ್ಲ, ನನಗೆ ಧೈರ್ಯ ತುಂಬಕ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮನ್ನ ನಿಮ್ಮ ರೂಪದಲ್ಲಿ ಬಂದು ನನ್ನ ಆತ್ಮವನ್ನ ಶಾಂತಿ ಪಡಿಸ್ತಾ ಎಷ್ಟೋ ಸತಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಾಗಿದ್ದೆ, ನಿಮ್ ಮಾತನ್ ಕೇಳಿ ಬದುಕ್ತೆ. ಆಮೇಲೆ ನಿಮ್ಮ ಒಂದು ಕಾರ್ಯಕ್ರಮದಿಂದ ಈ ಜಗತ್ತಲ್ಲಿ ಎಂತೆಂತ ಕಷ್ಟ ಪಡ್ತಕ್ಕಂಥರು ಇದಾರೆ, ಪರಮಾತ್ಮ ನನ್ನ ನಾ ಮಾಡ್ತಾಗಿಟ್ಟಿಲ್ಲ ಅಂತೇಳಿ ಧೈರ್ಯ ತಗೊಂಡು ಅದ್ಭುತ ಇವತ್ತು ಜೀವಂತವಾಗಿ ಬದುಕಿದ್ದೀನಿ.